ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಿಆರ್ಬಿ ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವರೇಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಲಿ ಇವತ್ತು ರಮಣಿ ರಸಂ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿತಾ ಇದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡ ಮಸಾಲ ಹಾಕೋಣ, ರುಬ್ಬಿರೋ ಮಸಾಲ. ಒಳ್ಳೆ ಪರಿಮಳ ಬರ್ತಾ ಇದೆ. ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕೋಣ ಒಂದು ಸ್ವಲ್ಪ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಈ ಹಸಿ ಘಾಟೆಲ್ಲ ಹೋಗಬೇಕು ಮತ್ತು ಟೊಮೆಟೊ ಚೆನ್ನಾಗಿ ಬೇಯಬೇಕು. ಸೊ ಕುದಿಲಿ ಸ್ವಲ್ಪ. ಇದು ಚೆನ್ನಾಗಿ ಕುದಿದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ. ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಜಿ ಆರ್ ಬಿ ತುಪ್ಪ. ಓಕೆ, ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕೋಣ, ಕಟ್ ಮಾಡಿರೋದು. ಮತ್ತು ಜೀರಿಗೆ ಮೆಣಸು ಪುಡಿ ಮಾಡಿದ್ವಲ್ಲ ಪುಡಿ. ಎಂಥ ಪರಿಮಳವಯ್ಯ, ಸೂಪರ್. ನಮ್ಮ ಇವತ್ತಿನ ಸ್ಪೆಷಲ್ ರಮಣಿ ರಸಂ ತಯಾರಾಗಿದೆ. ಈಗ ಈ ರಮಣಿ ರಸಂ ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಅವರು ಬಂದಿದ್ದಾರೆ. ಅವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮ ನೋಡಿ ಒಂದು ಸಲ ನಿಮ್ಮ ಕೈ ರುಚಿ ನೋಡಲೇಬೇಕು ಅಂತ ಹಠ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವರು ಇಲ್ಲಿ ಬಂದು ನಾನು ಮಾಡಿರ್ತಕ್ಕಂಥ ಈ ರಮಣಿ ರಸಂನ ಟೇಸ್ಟ್ ಮಾಡ್ತಾರೆ. ಇವರು ಬಹಳ ಒಳ್ಳೆ ನೃತ್ಯಗಾರ್ತಿ ಮತ್ತು ಆ್ಯಂಕರಿಂಗ್ ಮಾಡ್ತಾರೆ, ಬೇಕಾದಷ್ಟು ಪ್ರೋಗ್ರಾಮ್ ಆ್ಯಂಕರಿಂಗ್ ಮಾಡ್ತಾರೆ, ನಟನೆ ಮಾಡ್ತಾರೆ, ಒಳ್ಳೆ ನಟಿ. ಅವರು ನಮ್ಮ ಕಾರ್ಯಕ್ರಮದ ಅಭಿಮಾನಿ. ಹಾಗಾಗಿ ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವರು ಬಂದು ಟೇಸ್ಟ್ ಮಾಡ್ತಾರೆ. ಕರೆದ್ಬಿಡ್ಲಾ ಲೇಡೀಸ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಮಿಸ್ ಕಾವ್ಯ ಶಾ. ಹಾಯ್, ಹೌ ಆರ್ ಯು? ಅವರು ಭಾಳ ಒಳ್ಳೆ ನಟಿ, ಒಳ್ಳೆ ನೃತ್ಯಗಾರ್ತಿ, ಒಳ್ಳೆ ಆ್ಯಂಕರು, ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಮತ್ತು ಹೆಸರಾಂತ ನಟ ನಾಗೇಂದ್ರ ಶಾ ಅವರ ಸುಪುತ್ರಿ. ಇವರು ನಮ್ಮ ಕಾರ್ಯಕ್ರಮದ ಅಭಿಮಾನಿ. ಹೌದಾ? ಖಂಡಿತ. ರೆಗ್ಯುಲರ್ ಆಗಿ ನೋಡ್ತೀಯಾ? ಖಂಡಿತ. ಒಂದೇ ಸಮನೆ ಫೋನ್ ಮಾಡಿ 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 ನಾನು ಬರಲೇಬೇಕು, ಟೇಸ್ಟ್ ಮಾಡಲೇಬೇಕು ಅಂತ ಹಠ ಮಾಡಿದಕ್ಕೆ ಇವತ್ತು ಕರೆಸಿದ್ದೀನಿ. ಗೀತಾ ಆಂಟಿನೂ ನಾನು ತುಂಬ ಕೇಳಿದೆ, ಅದಕ್ಕೆ ಅವ್ರು ನಂಗೆ ಇವತ್ತು ಚಾನ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿನ ನಾನು ಟಿ ವಿ ಮುಂದೆ ಕುತ್ಕೊಂಡು ಬಾಯಲ್ಲಿ ನೀರು ಉರಿಸ್ತಾ ಇದ್ದೆ, ಇವಾಗ ಈ ಚಾನ್ಸ್ ಸಿಕ್ಕಿದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಓಕೆ, ಇವತ್ತು ಸ್ಪೆಷಲ್ ರಸಂ ಮಾಡಿದ್ದೀನಿ. ನನಗೆ ಯಾರೋ ಹೇಳಿದ್ರು ನಿಮ್ಗೆ ರಸಂ ಇಷ್ಟ ಅಂತ. ಹೌದಾ? ತುಂಬ ಇಷ್ಟ ನನಗೆ. ನನಗೆ ಏನೂ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅನ್ನ ರಸಂ ತುಪ್ಪ ನನ್ನ ಪಾರ್ಟಿಯವರು. ಸೊ ಇವತ್ತೊಂದು ಸ್ಪೆಷಲ್ ರಸಂ ಮಾಡಿದ್ದೀನಿ, ಅದಕ್ಕೆ ರಮಣಿ ರಸಂ ಅಂತ ಹೆಸರಿಟ್ಟೀನಿ. ಓಕೆ, ಅದನ್ನು ಇವಾಗ ನಿಂಗೆ ಟೇಸ್ಟ್ ಮಾಡೋಕೆ ಕೊಡ್ತೀನಿ. ಓಕೆ, ಇದಕ್ಕೆ ಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ. ಯಾವಾಗಲೂ ಇಳಿಸೋಕ್ಕೆ ಮುಂಚೆ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಆವಾಗ ಕೊತ್ತಂಬರಿ ಸೊಪ್ಪಿನ ಘಮ ಹಾಗೆ ಇರುತ್ತೆ. ಸೊ ಈಗ ಆಫ್ ಮಾಡೋಣ. ರಸಂ, ರಮಣಿ ರಸಂ. ಓಕೆ, ಒಂದು ಚೂರು ತುಪ್ಪ. ಅಂಕಲ್ ಇನ್ನೊಂದು ಸ್ವಲ್ಪ. ಇನ್ನೊಂದು ಸ್ವಲ್ಪ ನಂತರ. ನೀನು ವೆರಿ ಗುಡ್. ಓಕೆ, ಈಗ ಇದನ್ನು ಟೇಸ್ಟ್ ಮಾಡಮ್ಮ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಓಕೆ, ಅಂಕಲ್ ನೋ ವರ್ಡ್ಸ್. ನೋ ವರ್ಡ್ಸ್? ನೋ ವರ್ಡ್ಸ್. ಅಷ್ಟು ಕೆಟ್ಟದಾಗಿದ್ಯಾ? ಅಷ್ಟು ಚೆನ್ನಾಗಿ. ಅಷ್ಟು ಚೆನ್ನಾಗಿ ತುಪ್ಪ ಇರೋದ್ರಿಂದ ಆ ಫ್ಲೇವರ್ಸ್ ಇನ್ನ ಎನ್ಹ್ಯಾನ್ಸ್ ಆಗ್ತಾ ಇದೆ. ವೆರಿ ಗುಡ್. ಅಂಡ್ ಇಟ್ಸ್ ರಿಯಲಿ ವೆರಿ ವಂಡರ್ಫುಲ್. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ನಾಲ್ಗೆಗೆ ಹಿತ ಅನ್ನಿಸ್ತಾ ಇದೆ, ಮನ್ಸಿಗೆ ಖುಷಿ ಅನ್ಸುತ್ತೆ. ಅಲ್ಲ, ನಿಮ್ಮ ಮಕ್ಕಳ ಹೆಸರಲ್ವಾ, ಅದಕ್ಕೆ. ವೆರಿ ಗುಡ್. ಇಷ್ಟು ಹೇಳಿದ್ಮೇಲೆ ನಾನು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ವೆರಿ ನೈಸ್. ಖಾರ ಕರೆಕ್ಟಾಗಿದೆ, ಬೆಳ್ಳುಳ್ಳಿ ಘಮ ಲೈಟಾಗಿ ಬರ್ತಾ ಇದೆ, ಜೀರಿಗೆ ಮೆಣಸಿನ ಘಮ ಚೆನ್ನಾಗಿದೆ. ಸೂಪರ್ ಸಾರು.
ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಅಕ್ಕಿ ಮಿಲ್ಲುಗಳು ಬಂದು ಮರೆಯಾಯಿತು ಒನಕೆ, ಅಕ್ಕಿ ಮಿಲ್ಲುಗಳು ಬಂದು ಮರೆಯಾಯಿತು ಒನಕೆ, ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಬೇಕಿಲ್ಲ ಪೊರಕೆ, ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಬೇಕಿಲ್ಲ ಪೊರಕೆ, ಚಪಾತಿ ಮಿಷಿನ್ ಬಂದ ಮೇಲೆ ಲಟ್ಟಣಿಗೆ ಏಕೆ, ಚಪಾತಿ ಮಿಷಿನ್ ಬಂದ ಮೇಲೆ ಲಟ್ಟಣಿಗೆ ಏಕೆ, ಒಟ್ಟಿನಲ್ಲಿ ನಡೆದಿದೆ ಒಟ್ಟಿನಲ್ಲಿ ನಡೆದಿದೆ ಅನ್ನೋದಿನ ಸ್ತ್ರೀಯರ ನಿಶಸ್ತ್ರೀಕರಣ. ಕಾವ್ಯ ಭಾಳ ಖುಷಿಯಾಯಿತು ದಟ್ ಯು ಕೇಮ್ ಟು ಮೈ ಶೋ. ನನಗೆ ಭಾಳ ಖುಷಿ ಆಗಿದ್ದೇನೆ ಅಂದರೆ ನನ್ನ ಕಾರ್ಯಕ್ರಮ ನೀನು ಅಷ್ಟು ಇಷ್ಟಪಡ್ತೀಯಲ್ಲ ಅದು ನನಗೆ ತುಂಬ ಖುಷಿ. ಓಕೆ, ಆ್ಯಂಡ್ ಒಂದೇ ಸಮನೆ ಯು ವಾಂಟ್ ಇಟ್ ಟು ಕಮ್, ಸೊ ಇವತ್ತು ನಿನ್ನ ಆಸೆ ಪೂರೈಸೋಕ್ಕೆ ಕರೆಸ್ಬಿಟ್ಟೆ. ನಿನಗೆ ರಸಮ್ ಇಷ್ಟ ಅಂತ ಸ್ಪೆಷಲ್ ರಸಮ್ ಮಾಡಿದ್ದೆ, ಹೆಂಗಿತ್ತು ಆ ರಸಮ್? ಹೇಳಬೇಕು ಅಂದರೆ ನಾನು ಹೇಳಿದ್ನಲ್ಲ ಜಿ ಆರ್ ಬಿ ತುಪ್ಪ ಹಾಕಿರೋದ್ರಿಂದ ಇನ್ನ ಫ್ಲೇವರ್ಸ್ ಎನ್ಹಾನ್ಸ್ ಆಗ್ತಾಯಿತ್ತು. ಹಾಗೆ ನನ್ನ ರಸಮು ನಾನು ಹೇಳಿದೆ ಅದು ಸೂಪ್ ಥರ ಇತ್ತು ಅಂತ ನೀವೇ ಹೇಳಿದ್ರಿಂದ, ಇವಾಗ ಚಳಿಗಾಲ ಇರೋದ್ರಿಂದ ಸಾಯಂಕಾಲ ಮಾಡ್ಕೊಂಡು ಅದು ಸೂಪ್ ಥರ ಕುಡಿಬೋದು, ಅನ್ನದ ಜೊತೆನೂ ಆಗ್ಬೋದು. ಸೊ ಟೂ ಇನ್ ಒನ್ ಸೂಪ್ ಅಂತ, ಟೂ ಇನ್ ಒನ್ ರಸಮ್ ಅಂತ ಕರಿಬೋದಲ್ಲ. ವಂಡರ್ಫುಲ್, ಕರೆಕ್ಟಾಗಿ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ ತಂಡದ ಪರವಾಗಿ ನಿಮ್ಮೊಂದು ತುಟ್ಟು ಕಾಣಿಕೆ ನಮ್ಮ ಬೊಂಬಾಟ್ ಭೋಜನ ಪುಸ್ತಕ ಭಾಗ 2 ಈಗ ಬಿಡುಗಡೆಯಾಗಿದೆ. ಇದರಲ್ಲಿ ಬೇಕಾದಷ್ಟು ರೆಸಿಪಿಗಳಿದೆ, ಅದನ್ನೆಲ್ಲ ಟ್ರೈ ಮಾಡು. ಓಕೆ, ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ರಮಣಿ ರಸಂ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ 2, ಕೊತ್ತಂಬರಿ ಸೊಪ್ಪು 1/2 ಕಟ್ಟು, ಜಜ್ಜಿದ ಬೆಳ್ಳುಳ್ಳಿ 2 ಎಸಳು, ಕರಿಬೇವು 6 ಎಸಳು, ಬಾಡಿಗೆ ಮೆಣಸಿನಕಾಯಿ 4, ಜಿ ಆರ್ ಬಿ ರಸಂ ಪೌಡರ್ 4 ಚಮಚ, ಜೀರಿಗೆ 2 ಚಮಚ, ಮೆಣಸು 2 ಚಮಚ, ಹುಣಸೆ ರಸ 3 ಚಮಚ, ಸಾಸಿವೆ 1 ಚಮಚ, ಜಿ ಆರ್ ಬಿ ತುಪ್ಪ 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ ಸ್ವಲ್ಪ. ಮಾಡುವ ವಿಧಾನ: ಪ್ಯಾನ್ಗೆ ಮೆಣಸು ಜೀರಿಗೆ ಹಾಕಿ ಹುರಿಯಿರಿ, ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುರಿದ ಜೀರಿಗೆ ಮೆಣಸು ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ನೀರು, ಟೊಮ್ಯಾಟೊ, ರಸಂ ಪೌಡರ್, ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ. ಮಿಕ್ಸಿಗೆ 1/2 ಚಮಚ ಜೀರಿಗೆ, 1/2 ಚಮಚ ಮೆಣಸು ಹಾಕಿ ಪುಡಿ ಮಾಡಿಡಿ. ಕುದಿಯುತ್ತಿರುವ ಸಾರಿಗೆ ರುಬ್ಬಿದ ಮಿಶ್ರಣ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕುದಿಸಿ. ನಂತರ ಅದಕ್ಕೆ ಹುಣಸೆ ರಸ, ತುಪ್ಪ, ಒಣಮೆಣಸಿನಕಾಯಿ, ಜೀರಿಗೆ ಮೆಣಸಿನ ಪುಡಿ, ಸಾಸಿವೆಯ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ರಮಣಿ ರಸಂ ಸವಿಯಲು ಸಿದ್ಧ. ಈಗ ಬೊಂಬಾಟ್ ಭೋಜನ ಪುಸ್ತಕ ಭಾಗ 2 ಬಿಡುಗಡೆಯಾಗಿದೆ. ಈ ಪುಸ್ತಕ ಎಲ್ಲೆಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟಲ್ಲಿ ಬೇಕಾದಷ್ಟು ರೆಸಿಪಿಗಳಿದೆ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಮತ್ತು ವೀಡಿಯೋಸ್ ಇದೆ, ಅದನ್ನೆಲ್ಲ ನೀವು ನೋಡಬಹುದು. ಮತ್ತು ನಮ್ಮನ್ನು ಸಂಪರ್ಕಿಸಬಹುದು. ಬೊಂಬಾಟ್ ಭೋಜನ ಪುಸ್ತಕಗಳು ಭಾಗ 1 ಭಾಗ 2 ಯಾವ್ಯಾವ ಹೋಟ್ಲಲ್ಲಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ನಿಮ್ಗೆ ಅಲ್ಲಿ ಲಭ್ಯವಾಗುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಜಿ ಆರ್ ಬಿ ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ, ಇದೇ ಜಾಗದಲ್ಲೇ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗುತ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.